ಹಲೋ ಗೈಸ್, ವೆಲ್ಕಮ್ ಟು ಅಪ್ಪರ್ ಬಾಡಿಗೆ ಮನೆ. ಇವತ್ತು ನಾನು ಹೇಳ್ಕೊಡ್ತಿರೋ ರೆಸಿಪಿ ಎಲ್ಲ ಚಾಟ್ಗಳಲ್ಲಿ ಯೂಸ್ ಮಾಡುವಂಥ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ, ಸ್ಯಾಂಡ್ವಿಚ್, ಸಮೋಸ ಮತ್ತು ಯಾವುದೇ ಚಾಟ್ನ ನೀವು ಸರ್ವ್ ಮಾಡಿದ್ರೂ ಅದ್ರ ಜೊತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಜಾರ್ಗೆ ನಾನಿಲ್ಲಿ 1 ಕಪ್ಪಷ್ಟು ಪುದೀನನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಪುದೀನ ಹಾಕ್ಕೊಂಡ್ರೆ 2 ಕಪ್ಪಷ್ಟು ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಬರೀ ಕೊತ್ತಂಬರಿ ಸೊಪ್ಪು ತೊಗೋಬೇಡಿ, ಅದ್ರ ಜೊತೆ ಕಡ್ಡಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಕಡ್ಡಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈಗ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಸೇವ್ ಹಾಕ್ಕೋತಾ ಇದ್ದೀನಿ. ಸೇವ್ ಬದಲು ನೀವು ಕಡಲೆ ಕೂಡ ಹಾಕ್ಕೋಬೋದು. ಇಲ್ಲಿ 3 ಟೇಬಲ್ಸ್ಪೂನಷ್ಟು ಸೇವ್ ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಬದಲು ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 2 ಟೀಸ್ಪೂನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಕಡಲೆ ನಾನು ಇಲ್ಲಿ 3 ಟೀಸ್ಪೂನಷ್ಟು, ನೀವು ಸೇವ್ ಹಾಕ್ಕೊಳ್ಳಿಲ್ಲ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ 1 ಟೀಸ್ಪೂನಷ್ಟು ಕಡಲೆ ತೊಗೊಳ್ಳಿ. 1/2 ಟೀಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ಮತ್ತು ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕೋಬೇಡಿ, ಬ್ಲ್ಯಾಕ್ ಸಾಲ್ಟಲ್ಲೂ ಉಪ್ಪಿರುತ್ತೆ. ನೆಕ್ಸ್ಟು ನಾನಿಲ್ಲಿ ನೀರು ಸ್ವಲ್ಪ ಕೋಲ್ಡ್ ವಾಟರ್ ಹಾಕೋತಾ ಇದ್ದೀನಿ. ತಣ್ಣಗಿರೋ ಫ್ರಿಜ್ಜಲ್ಲಿರೋ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಕಲ್ಲರ್ ಚೆನ್ನಾಗಿರುತ್ತೆ, ಗ್ರೀನ್ ಕಲ್ಲರು ಹಾಳಾಗೋದಿಲ್ಲ. ಸೊ ಇದನ್ನು ಇವಾಗ ರುಬ್ಬಿಟ್ಟು ಸ್ವಲ್ಪ ದಪ್ಪನೇ ರುಬ್ಬಿಟ್ಕೊಳ್ಳಿ, ನೀರು ಹಾಕಿ ಇಟ್ಕೋಬೇಡಿ. ನೀವು ಯಾವಾಗ ಯೂಸ್ ಮಾಡ್ಕೋತೀರ ಆವಾಗ ನೀರು ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಸೊ ಇವಾಗ ಸ್ವೀಟ್ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಪ್ಯಾನ್ಗೆ ನಾನಿಲ್ಲಿ 50 ಗ್ರಾಮಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನ ನೆನೆಸಿಬಿಟ್ಟು ರಸ ತೆಗೆದುಬಿಟ್ಟು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ 1/2 ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. 3 ಟೀಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ಬದಲು 2 ಟೀಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು. ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ. ಇದು ಬಂದರೆ ಸಾಕು, ಇದನ್ನು ನೀವು ತಣ್ಣಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಕೊಂಡ್ರೆ 15 ದಿನದ ತನಕ ಇದು ಹಾಳಾಗೋದಿಲ್ಲ. ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೆಸಿಪಿ ನೋಡಿದ್ರಲ್ಲ, ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.